ಬ್ಯುಸಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತ್ರಿಶೂಲ್ ನನ್ನ ಮಗ, ಕಳೆದ ಜನ್ಮದಲ್ಲಿ ನಿನ್ನ ಸಾಯಿಸಿದೀನಿ ಅಂದ್ರೆ ಈ ಜನ್ಮದಲ್ಲೂ ನಿನ್ನ ಸಾವು ನನ್ನಿಂದನೆ. ನಿನ್ನ ತಪ್ಪನ್ನ ಅರಿವು ಮಾಡಿಸೋದಿಕ್ಕೆ ನಾನು ನಿನ್ನ ಮಗನಾಗಿ ಹುಟ್ಟಿದ್ದು. ಆದ್ರೆ ನೀನು ಬದಲಾಗ್ಲಿಲ್ವಲ್ಲ ದಿಗ್ವಿಜಯ್. ಬದಲಾಗೋದು ಇಲ್ಲ. ಎಲ್ರ ಮುಂದೆ ನಿನ್ನ ಸಾಯಿಸಿ ನಾಗಮಣಿಯನ್ನ ಹೇಗೆ ತಗೊಂಡು ಹೋಗ್ತೀನಿ ಅಂತ ನೋಡ್ತೀಯ ನೀನು. ಇದು ಒಂಥರ ಚೆನ್ನಾಗಿ ಇದೆಯಲ್ವೋ ತಂದೆ ಮಗನ ಕಾದಾಟ. ನಾನು ನೀನು ನೋಡೇ ಬಿಡೋಣ. ಆದಿಶೇಷ, ಇವನು ನಂತೂ ಸುಮ್ಮನೆ ಬಿಡ್ಬೇಡ. ಹೋ ಜನ್ಮದಲ್ಲಿ ನಿನ್ನ ಕೊಂದೋನು, ಇವನು ಇವನನ್ನ ಸಂಹಾರ ಮಾಡು. ನೀನು ನನ್ನನ್ನ ಚೆನ್ನಾಗಿ ಕರ್ಕೊಂಡು ಹೋಗ್ತಿದೀಯ? ಯಾ ಅಲ್ಲ, ಪರಮೇಶ್ವರ ನಾಗಮಾತ. ಭೋಲೆನಾಥ ಪರಮೇಶ್ವರ, ಹರ ಹರ ಮಹಾದೇವ. ಎಷ್ಟೋ ಸಂವತ್ಸರಗಳ ನಂತರ ನನ್ನ ಶಾಪವನ್ನು ವಿಮೋಚನೆ ಮಾಡಿದೀಯ ತಂದೆ. ಅಂದರೆ ನಾಗಲೋಕ ಕಂಟಕವೂ ಕಳೆಯಿದೆ ತಂದೆ. ಹರ ಹರ ಮಹಾದೇವ. ನಮ್ಮಿಂದ ದೊಡ್ಡ ತಪ್ಪಾಗಿದೆ. ಶತಶೃಂಗನ ಮಾತು ಕೇಳಿ ನಾಗಕುಲದ ಮೇಲೆ ಅಸಹ್ಯ ಹುಟ್ಟಿ ದೊಡ್ಡ ತಪ್ಪು ಮಾಡಿಬಿಟ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ತಪ್ಪು ನಿಮ್ಮದಲ್ಲ ಅಂದಮೇಲೆ ಕ್ಷಮಿಸೋದಕ್ಕೆ ನಾವ್ಯಾರು? ಎಲ್ಲ ಪರಮೇಶ್ವರನ ಇಚ್ಛೆ. ಕ್ಷಮಿಸ್ಬಿಡು ಶಿವಾನಿ, ನೀನು ಒಳ್ಳೆವಳು ಅಂತ ನನ್ನ ಮನಸ್ಸು ಹೇಳ್ತಾ ಇದ್ರು, ನೀನು ಕೆಟ್ಟವಳು ಅನ್ನೋ ಮಾತು ಕಿವಿಗೆ ಬಿದ್ದು ತಪ್ಪು ಮಾಡಿಬಿಟ್ಟೆ. ಸಹಸ್ರ, ಎಲ್ಲ ಈ ನಾಗನೇತ್ರ ಕಣ್ಣಮ್ಮನ ಎದುರೇ ಮುಗಿಬೇಕಾಗಿತ್ತು. ಎಲ್ಲ ಪರಮೇಶ್ವರನ ಆಜ್ಞೆ ಅಷ್ಟೆ. ನೀವು ಯಾರು ತಪ್ಪು ಮಾಡಿಲ್ಲ. ನಾಗನೇತ್ರ ಕಣ್ಣಮ್ಮ, ಮಹಾದೇವಿ, ನಾಗಸಂಕುಲದ ಕುಲದೇವತೆ ನೀನು. ನಿನ್ನ ಕಣ್ಣಾಗಿರೋ ನಾಗಮಣಿನ ನಾಗಲೋಕಕ್ಕೆ ತಗೊಂಡು ಹೋಗೋದು ನಮ್ಮ ಜವಾಬ್ದಾರಿ. ದಯವಿಟ್ಟು ಹರಸು ತಾಯಿ. ಈ ಭೂಲೋಕಕ್ಕೆ ಬಂದ ಕೆಲಸ ಆಯಿತು, ನಾವಿನ್ನು ಹೊರಡ್ತೇವೆ. ಸಮಸ್ತ ನಾಗಲೋಕವೇ ನಮಗ ಕಾಯ್ತಾ ಇದೆ. ಕಣ್ಣೂರು ಭೂಲೋಕದ ಸ್ವರ್ಗವಾಗಿ ರಾರಾಜಿಸಲಿ. ಇದು ನಾಗಲೋಕದವರು ನಿಮಗೆ ಕೊಡುತ್ತಿರುವ ವರ. ಭಾಯ್, ನೀನ್ ಮಾಡಿರೋ ಸಹಾಯಗಳಿಗೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿ ಹಂತದಲ್ಲೂ ನನ್ನ ಶಿವಾನಿಗೆ ಬೆಂಗಾವಲಾಗಿ ನಿಂತಿದ್ದೆ. ಗೆಳೆಯ, ಈ ಗೆಳೆಯನಿಂದ ನಿಮಗೆ ಏನೇ ಸಹಾಯ ಬೇಕಾದರೂ ನಿಸ್ಸಂಕೋಚವಾಗಿ ಕೇಳು. ಶಿವಾನಿ, ಹಾಗಿದ್ರೆ ನೀನು ಮತ್ತೆ ಬರೋದು? ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಪ್ರಪಂಚದಲ್ಲಿ ಎಲ್ಲದರ ಮೂಲ ನಾಗಗಳ. ನಾಗಗಳ ಸಂತತಿಗೆ ತೊಂದರೆ ಆದರೆ, ಪ್ರಪಂಚದಲ್ಲಿ ದುಷ್ಟತನ ಹೆಚ್ಚಾದರೆ ಆ ಮಹಾದೇವನ ಆಜ್ಞೆಯಂತೆ ನಾನು ಮತ್ತೆ ಬರ್ತೀನಿ.
ವೈದ್ಯರೇ, ನೀವು ಹೇಳಿದ್ದೀರಿ ನಾಗಮಣಿ ಸಿಕ್ಕರೆ ನಾಗಮಾತ ಗುಣವಾಗುತ್ತಾರೆ ಎಂದು. ಅದು ಹಾಗೆಯೇ ಆಗಿದೆ. ಎಲ್ಲ ಪರಶಿವನ ಇಚ್ಛೆ. ಕೇಳಿ ನಾಗ ಸೈನಿಕರೇ, ನಾಗಮಣಿಯೊಡನೆ ಬರುತ್ತಿರುವ ಆದಿಶೇಷ ಮತ್ತು ಶಿವಾನಿಯ ಸ್ವಾಗತಕ್ಕೆ ನಾಗಲೋಕ ತಯಾರಾಗಲಿ, ನಾಗ ಬೀದಿಗಳು ವಿಜೃಂಭಿಸಲಿ. ಗುರುದೇವ, ಶಿವಾನಿ ಮತ್ತು ಆದಿಶೇಷ ಮಾತ್ರ ಬರುತ್ತಿಲ್ಲ, ಈ ನಾಗಲೋಕಕ್ಕೆ ಸಿಂಧೂರವಾಗಬೇಕಾದವಳು ಕೂಡ ಬರುತ್ತಿದ್ದಾಳೆ. ಮತ್ತೆ ಯಾರ ಬಗ್ಗೆ ಹೇಳುತ್ತಿರುವಿರಿ? ಶಿವಾನಿಯ ಹೊಟ್ಟೆಯಲ್ಲಿ ಸಾಕ್ಷಾತ್ ಪರಾಶಕ್ತಿಯ ಅಂಶವಿರುವ ಹೆಣ್ಣು ಮಗಳಿದ್ದಾಳೆ. ನನ್ನ ಮಗ ಆದಿಶೇಷನ ಮಗಳು ಈ ನಾಗಲೋಕದ ಪಟ್ಟದರಸಿ ಬರುತ್ತಿದ್ದಾಳೆ. ಬ್ರೇಕಿಂಗ್ ನ್ಯೂಸ್. ರುದ್ರಾಪುರದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ವಿಚಿತ್ರವಾದ ರೋಗ ಕಾಣಿಸಿಕೊಂಡಿದೆ. ಜನ ನಿತ್ರಾಣವಾದ ಕೆಲವೇ ಗಂಟೆಗಳಲ್ಲಿ ನಡೆಯಲು ಸಾಧ್ಯವಾಗದೆ ಬಾಯಿಯಲ್ಲಿ ನೊರೆ ಬಂದು ಸತ್ ಹೋಗ್ತಾ ಇದ್ದಾರೆ. ಈ ವಿಚಿತ್ರ ಕಾಯಿಲೆ ಯಾವುದು ಅಂತ ಸದ್ಯಕ್ಕೆ ತಿಳಿದಿಲ್ಲ. ವಿಷಪ್ರಾಶನವಾಗಿರಬಹುದು ಎಂಬ ಅನುಮಾನ ದಟ್ಟವಾಗಿದೆ. ವೈದ್ಯರು ವಿಜ್ಞಾನಿಗಳು ಸೋತು ಕೈ ಚೆಲ್ಲಿ ಕೂತಿದ್ದಾರೆ. ಜನರು ದೇವರ ಮೊರೆ ಹೋಗಿದ್ದಾರೆ. ಜಗತ್ತಿನಲ್ಲಿ ಕಂಟಕಗಳಿಗೆ ಕೊನೆಯೇ ಇಲ್ಲವೆಂದಂತೆ ಎಲ್ಲದಕ್ಕೂ ಒಂದು ಅಂತ ಇರಲೇಬೇಕಲ್ಲವೇ? ಹಾಗೆ ಅವರನ್ನು ಕಾಪಾಡಲು ಒಂದು ಶಕ್ತಿಯು ಇರಲೇಬೇಕಲ್ಲವೇ ಭಗವಂತ? ಯಾವ ಶಕ್ತಿ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.